ವಾಸ್ತವವಾಗಿ ಶಿಕ್ಷಣ ಅಂತಕ್ಕಂಥದ್ದು ದಾಖಲೆಯಲ್ಲಿ ಇರ್ತಕ್ಕಂಥದ್ದಲ್ಲ, ಅದು ಶಿಕ್ಷಣ ಅಂತಕ್ಕಂಥದ್ದು ಪುಸ್ತಕದಲ್ಲಿ ಇರ್ತಕ್ಕಂಥದ್ದಲ್ಲ, ಅದು ವಾಸ್ತವವಾಗಿ ಮಸ್ತಕದಲ್ಲಿರಬೇಕು ಅಂತೇಳಿ. ಆ ಮಸ್ತಕಕ್ಕೆ ತರ್ತಕ್ಕಂಥ ನಿಟ್ಟಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ವಿಫಲವಾಗಿದೆ ಅಂತಕ್ಕಂಥ ಅವ್ರ ಗಂಭೀರವಾದಂಥ ಆಪಾದನೆಗೆ ಸರ್ ತಮ್ಮತ್ರ ನಮ್ಮ ಸ್ಫೂರ್ತಿಯವರು ಮಾತಾಡಿದರು. ಮಕ್ಕಳು ಇವತ್ತು ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆವಾಗಿದೆ. ನಮ್ಮ ಶಾಲೆಯಲ್ಲಿ 10 ಜನ ವಿದ್ಯಾರ್ಥಿಗಳು ಬಂದರೆ ಖಾಸಗಿ ಶಾಲೆಯಿಂದ. ಆ ಖಾಸಗಿ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾಕಪ್ಪ ಬಂದ್ರೆ ಅಂದರೆ, ಸರ್ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ನಮಗೆ ಸರಿಯಾಗಿ ಮಗ್ಗಿ ಅವರಿಗೆ 9 ಮಗ್ಗಿ ಬರಲ್ಲ, 9 ಮಗ್ಗಿ ಬರಲ್ಲ ಅಂದರೆ ಅವ್ರ ಗುಣಮಟ್ಟ ಹೇಗಿದೆ ತಿಳ್ಕೊಡ್ರಿ. ಅವರು ಹಣಕ್ಕೋಸ್ಕರ ಒಬ್ಬ ವಿದ್ಯಾರ್ಥಿ ಯಾರಾದರೂ ಫೀಸ್ ಕಟ್ಟಲಿಲ್ಲ ಅಂದರೆ ಹೊರಗಡೆ ನಿಲ್ಲಿಸಿರ್ತಾರೆ. ಹೊರಗಡೆ ನಿಲ್ಲಿಸಾಕ ಪಾಪ ಮಗು ಯಾಕಪ್ಪ ಹೊರಗಡೆ ನಿಲ್ತಿದ್ಯಾ, ಫೀಸ್ ಕಳೆದ್ರು ನಾವು ಹೊರಗಡೆ ನಿಲ್ಲಿಸಿದ್ರೆ ಅಂತ. ಅಂತಹ ಒಂದು ಸ್ಥಿತಿ ಬಂದರೆ ನಮ್ಮ ಸರ್ಕಾರಿ ಶಾಲೆಯವರು ದಿನನಿತ್ಯ ಊಟ ಹಾಕ್ತಾರೆ, ವಸತಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಸಮವಸ್ತ್ರ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಲಿ ಅಂತ. ಯಾಕಂದರೆ ಸರ್ಕಾರಿ ಶಾಲೆಗಳು ಮಹತ್ವವನ್ನು ಕೊಡ್ತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೂ. ಬ್ರಿಟಿಷರ ಕಾಲದಿಂದಲೂ ಸಹ ಸರ್ಕಾರಿ ಶಾಲೆಗಳು ಉತ್ತಮ ಸ್ಥಾನದಲ್ಲಿದೆ. ಇದೇ ಖಾಸಗಿ ಶಾಲೆ ಅಂದಾಗ ನಮ್ಮ ಸರ್ಕಾರಿ ಶಾಲೆ ಗ್ರೇಟ್ ಅಲ್ವಾ? ಇಡೀ ಪ್ರಪಂಚದಲ್ಲೇ ಸರ್ಕಾರಿ ಶಾಲೆಗಳಲ್ಲೂ ಸಹ ಗ್ರೇಟ್, ಹಣವನ್ನು ತಗೊಳ್ಳಲ್ಲ, ಉಚಿತವಾಗಿ ಮಾಡ್ತಕ್ಕಂತಹ ಸರ್ಕಾರಿ ಶಾಲೆಗಳು. ಇದು ನನ್ನ ವಾದ. ಒಟ್ಟಲ್ಲಿ ಅವರ ವಾದದ ಒಂದು ಆತ್ಯಂತಿಕವಾದಂತಹ ಆ ಒಳ ಅರ್ಥ ಅಂದ್ರೆ ಒಳಧ್ವನಿ ಏನಪ್ಪ ಅಂದ್ರೆ, ಶಿಕ್ಷಣ ಹಂಗೆ ಆಗಬಾರ್ದು, ಅದು ದುಡ್ಡಿದ್ದವರಿಗೆ ಒಂದು, ದುಡ್ಡಿಲ್ಲದವರಿಗೆ ಒಂದು ಆಗಬಾರ್ದು. ಬಹುಶಃ ನನಗೆ ಅನಿಸುತ್ತೆ ಅವರ ಮಾತಿನ ಆಶಯ ಏನಪ್ಪ ಅಂದ್ರೆ ಸಮಾನವಾದಂತಹ ಶಿಕ್ಷಣ ನೀತಿ ಬೇಕು ಅಂತೇಳಿ. ಆ ಖಾಸಗಿ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆಯ ಗುಣಾತ್ಮಕವಾದಂಥ ಉತ್ಕೃಷ್ಟತೆ, ಅಲ್ಲಿ ಕೊಡ್ತಕ್ಕಂಥ ಇಂಡಿವಿಜುವಲ್ ಅಟೆನ್ಷನ್, ವ್ಯಕ್ತಿಗತವಾದಂಥ ಗಮನ, ಅಲ್ಲಿ ಕಲಿಸ್ತಕ್ಕಂಥ ಪಾರಂಪರಿಕವಾದಂಥ ಶಿಕ್ಷಣ, ಅದು ಇರ್ಬೋದು ವ್ಯಾಕರಣ ಇರ್ಬೋದು, ಸ್ವರ ಇರ್ಬೋದು, ವ್ಯಂಜನ ಇರ್ಬೋದು, ಮಗ್ಗಿ ಇರ್ಬೋದು, ಭಾಗಾಕಾರ ಇರ್ಬೋದು, ಗುಣಾಕಾರ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲೇ ಗುಣಾತ್ಮಕವಾದ್ದು ಅಂತೇಳಿ ಅವ್ರ ಯೋಚನೆ, ಅವ್ರ ಚಿಂತನೆ. ಬಿಟ್ಟು ತಮ್ಮ ವಾದ. ಸರ್, ಇವಾಗ ನೀವೆಲ್ಲರೂ ಹೇಳ್ತಾ ಇದ್ದೀರಾ ಖಾಸಗಿ ಶಾಲೆಗಳು ಕಾಸು ತಗೊಂತಾ ಇದೆ, ಸರ್ಕಾರಿ ಶಾಲೆಗಳು ಕಾಸು ತಗೊಂತ ಇಲ್ಲ ಅಂತ. ಇದು ಎಷ್ಟು ಮಟ್ಟಿಗೆ ನಿಜ? 1 ರೂಪಾಯೋ 1 ಲಕ್ಷ ರೂಪಾಯೋ, 5 ರೂಪಾಯೋ 5 ಲಕ್ಷ ರೂಪಾಯೋ, ಎಲ್ಲ ಕಾಸೇ ಅಲ್ವಾ? ಸ್ಟಾರ್ಟಿಂಗ್ ಫೀಸ್ ನೀವು 350 ರುಪೀಸ್ ತಗೊಂತಾ ಇದ್ರಿ, ಇದು ನೀವು ಕಾಸು ತಗೊಂಡೇ ಅಲ್ವಾ ಎಜುಕೇಷನ್ ಹೇಳ್ತಾ ಇದ್ದೀರಾ? ಅದು ಕಾಸು ಪರನ ಜನಪರನ? ನೀವು ಜನಪರ ಮಾಡಂಗಿದ್ರೆ ನೀವು ಫ್ರೀಯಾಗೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ನೀವು ಕಾಸು ತಗೊಂತ ಇದ್ದೀರಾ? ಮತ್ತೆ ಅದು ಮಾತ್ರ ಹೇಳಿದ್ರಾ? ನೀವು ಹೇಳಿದ್ರಿ ಸರ್, ನೀವು ಹೇಳಿದ್ರಿ ನಮ್ಮ ಸರ್ಕಾರಿ ಪರವಾಗಿ ಎಲ್ಲಾನೂ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ, ಎಲ್ಲಾನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ಪ್ರೊಟೆಕ್ಷನ್ ಎಷ್ಟು ಪರ್ಸೆಂಟಲ್ಲಿ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ? ಅದೇ ನಮ್ಮ ಖಾಸಗಿ ಶಾಲೆ ಅಂದರೆ ಒಂದು ಸ್ಕೂಲ್ ವ್ಯಾನ್ ಇರುತ್ತೆ, ಒಂದು ಸ್ಕೂಲ್ ಬಸ್ ಇರುತ್ತೆ. ಎಷ್ಟೋ ಜನ ಅದೇ ವಿಲೇಜ್ ಅವರು ಅಲ್ಲಿ ಓದ್ತಾ ಇರಲ್ಲ, ಬೇರೆ ವಿಲೇಜಿಂದ ಬಂದು ಓದ್ತಾರೆ. ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡೋದು ನಮ್ಮ ಖಾಸಗಿ ಶಾಲೆಗಳೇ, ನಿಮ್ಮ ಸರ್ಕಾರಿ ಶಾಲೆಗಳಲ್ಲ. ಅವ್ರ ಮನೆಗೆ ಹೋದ್ರ ಓದ್ ಸೇರಿದ್ರ ಬಸ್ ಟೈಮ್ ಸಿಕ್ತಾ ಸಿಕ್ಕಿಲ್ವಾ ಅನ್ನೋ ಒಂದು ಕನ್ಫರ್ಮೇಷನ್ ಕೂಡ ನಿಮ್ಮ ಸರ್ಕಾರಿ ಶಾಲೆಯಿಂದ ಕೊಡೋಕೆ ಸಾಧ್ಯವಾಗಲ್ಲ. ಮತ್ತೆ ಉಚಿತ ಉಚಿತ ಅಂತೀರ, ಉಚಿತವಾಗಿ ಕೊಡ್ತೀರಾ? ಅದು ಖಚಿತವಾಗಿ ನಿಂತಿದ್ಯಾ? ಶೂ ಉಚಿತವಾಗಿ ಕೊಡ್ತೀರಾ? ಅದು 1 ಮಂತ್ ಅಲ್ಲಿ ಎಲ್ಲ ಕಿತ್ತೋಗ್ಬಿಟ್ಟು ಅರ್ಧೋಗಿರೋ ನಾಯಿ ಬಾಲ ತರ ಹೋಗ್ತಾ ಇರುತ್ತೆ, ಇದೇ ನೀವು ಉಚಿತವಾಗಿ ಕೊಡೋದು? ಅದರಿಂದ ಹೇಳ್ತೀನಿ, ಖಂಡಿತ ಖಾಸಗಿ ಶಾಲೆಗಳೇ. ಗುಡ್,